ಅಷ್ಟೂ ಜನನ್ನಿಟ್ಕೊಂಡು ಒಬ್ಬ ಮಾಲೀಕ ಅವರಿಗೆ ಊಟ ವಸತಿ ಆಮೇಲೆ ಪೇಮೆಂಟು ಇಷ್ಟೆಲ್ಲ ಕೊಡಬೇಕಿತ್ತು. ಅವಾಗ ಅವರಲ್ಲಿ ಏನು ಕಲೆ ಇದೆ ಅನ್ನೋದನ್ನು ತಿಳ್ಕೊಂಡು ಅವರವರಿಗೆ ಆ ವರ್ಕ್ ಕೊಟ್ಟು ತಿಂಗಳಿಗೆ ಇಂತಿಷ್ಟು ಹಣ ಅಂತಂದು ಅವರ ಅಕೌಂಟಿಗೆ ಹಾಕಾರ. ಅವರು ಜೈಲಿನಲ್ಲಿ ನಾಟಕ ಎಲ್ಲ ಮಾಡಿದ್ದಾರೆ. ಹನುಮಕ್ಕ ಅವರು ಅಭಿನಯಿಸಿದ ಮೊಟ್ಟ ಮೊದಲ ನಾಟಕ ಅಂದ್ರೆ, ನೀವು ರಂಗಭೂಮಿ ಆ ಕಂಪನಿ ನಾಟಕಕ್ಕೂ ಈ ನಾಟಕಕ್ಕೂ ಏನು ವ್ಯತ್ಯಾಸ? ಈಗ ವೃತ್ತಿ ರಂಗಭೂಮಿಗೆ ಹವ್ಯಾಸಿ ರಂಗಭೂಮಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಹವ್ಯಾಸಿ ತಂಡದೊಳಗೆ ರೆಡಿಮೇಡ್ ಆಗಿ ಇರೋವಂಥದ್ದೆಲ್ಲ ಸಿಗುತ್ತೆ, ವಸ್ತುಗಳು ನಮಗೆ ಆನ್ ಸ್ಪಾಟ್ ಸಿಗುತ್ತೆ. ಈಗ 60 ವರ್ಷದ ಹಿಂದೆ ಹೋದರೆ, ನಾನು ವೃತ್ತಿ ರಂಗಭೂಮಿ 60 ವರ್ಷದ ಹಿಂದೆ ಹೋದರೆ, ಆವಾಗ ನನ್ನ ತಂದೆ ಹೇಳೋದನ್ನು ನಾನು ಕೇಳಿ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಸ್ವಂತ ಅಂತರೂ ನೋಡಿಲ್ಲ, ನನ್ನ ತಂದೆಯವರು ಹೇಳೋದನ್ನು. ಆವಾಗ ವೃತ್ತಿರಂಗ ಭೂಮಿ ಒಳಗೆ ತಾಲೀಮು ಅಂತಿದ್ರು ಅದಕ್ಕೆ. ನಾವೀಗೇನು ಪ್ರಾಕ್ಟೀಸ್ ಅಂತೀವೋ ಅದಕ್ಕೆ ಅವ್ರು ತಾಲೀಮು ಅಂತಿದ್ರು. ಇಡೀ ಒಂದು 40-50 ಜನನ್ನ ಇಟ್ಟುಕೊಂಡು ಅವರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಕಾಸ್ಟ್ಯೂಮ್ನರ್ ಆಗಿರ್ಬೋದು, ಮೇಕಪ್ನರ್ ಆಗಿರ್ಬೋದು, ಆಮೇಲೆ ಪರದೆ ಎಳೆಯರಾಗಿರ್ಬೋದು, ಹೀಗೆ ಎಲ್ಲರನ್ನೂ ಇಟ್ಕೊಂಡು ಅದಕ್ಕೆ ಬೋರ್ಡಿಂಗ್ ಅಂತಿದ್ರು. ಇಷ್ಟು ಏನು ಹೇಳಿದ್ನಲ್ಲ, ಇದಕ್ಕೆ ಬೋರ್ಡಿಂಗ್ ಅಂತಾರೆ ವೃತ್ತಿರಂಗ ಭೂಮಿಯೊಳಗೆ. ಅಷ್ಟೂ ಜನನ್ನಿಟ್ಕೊಂಡು ಒಬ್ಬ ಮಾಲೀಕ ಅವರಿಗೆ ಊಟ ವಸತಿ ಆಮೇಲೆ ಪೇಮೆಂಟು ಇಷ್ಟೆಲ್ಲ ಕೊಡಬೇಕಿತ್ತು. ಅವಾಗ ಅವಾಗ ನಮ್ಮ ತಂದೆಯವ್ರ ಕಾಲಕ್ಕೆ 5-10 ರೂಪಾಯಿ ಸಿಗೋದಂತೆ ವೃತ್ತಿರಂಗ ಭೂಮಿಯೊಳಗೆ. ಅವರು ಒಂದು ಸ್ಕ್ರಿಪ್ಟ್ ಇದ್ದರೆ ಇಡೀ ಎಷ್ಟು ಜನ ಕಲಾವಿದರು ಇರ್ತಾರೋ ಒಬ್ಬೊಬ್ರು ಓದ್ಕೊಂಡು ಒಬ್ಬೊಬ್ರಿಗೆ ಕೊಡಬೇಕಿತ್ತಂತೆ. ಅವಾಗ ಅಷ್ಟು ಕಠಿಣ ಪರಿಸ್ಥಿತಿ ಅವಾಗ. ಯಾಕಂದ್ರೆ ಜೆರಾಕ್ಸ್ ಮಾಡಿಸ್ಬೇಕಂದ್ರೂ 1 ಆಣಿ 2 ಆಣಿ 8 ಆಣಿ ಇಷ್ಟು ಪರಿಸ್ಥಿತಿನೂ ಕಷ್ಟ ಇತ್ತು ಅವಾಗ. ಅವರು ನಾವು ಒಳ್ಳೆ ಕಲಾವಿದರಾಗಬೇಕು, ಕಷ್ಟನೋ ಸುಖನೋ ಅಂತಂದು ವೃತ್ತಿರಂಗ ಭೂಮಿ ಬಂದು ಸೇರ್ಕೊಂಡ್ರು. ಎಂತೆಂಥ ದಿಗ್ವಿಜಯರುಗಳು ಬಂದರು, ಏಣಿಗಿ ಬಾಳಪ್ಪರ್ ಬಂದರು, ಸುಳ್ಳು ದೇಸಾಯಿರು ಬಂದರು, ಜೋಳದ ರಾಶಿ ದೊಡ್ಡನಗೌಡರು ಬಂದರು, ಆಮೇಲೆ ಗುಡಿಗೇರಿ ಬಸವರಾಜು, ಕಾಸಿಂ ಸಾಹೇಬ್ ಅನ್ನೋರೊಬ್ರು, ಆಮೇಲೆ ಇಲ್ಕಲ್ನೊಳಗೆ ಜುಬೇದಮ್ಮ, ಮನ್ಸೂರ್ ಸುಭದ್ರಮ್ಮ ಅವರು, ಎಂತೆಂಥ ದೊಡ್ಡ ದೊಡ್ಡ ಮಹನೀಯರು. ಅಷ್ಟು ಕಷ್ಟ ಇದ್ರೂ ನಾವು ಕಲಿಬೇಕು ಮಾಡಬೇಕು ಅಂತಂದು ಹಠ ಬಿದ್ದು ಇಡೀ ಕರ್ನಾಟಕದೊಳಗೆ ಇವತ್ತಿಗೆ ಎಲ್ಲೇ ಹೋಗಲಿ ಅವರು ವೃತ್ತಿರಂಗ ಭೂಮಿ ಹೆಂಗಂದ್ರೆ ಹಿಂಗಿತ್ತು ಅಂತಿದ್ರು. ಈಗಿನ ವೃತ್ತಿರಂಗ ಭೂಮಿ ಬಿಡಿ, ಯಾಕಂದ್ರೆ ಅವರ ಜೀವನಕ್ಕೆ ಇವಾಗ ಯಾಕಂದ್ರೆ ಒಂದು ತುತ್ತು ಅನ್ನಕ್ಕೂ ಕಷ್ಟ ಇದೆ ವೃತ್ತಿರಂಗ ಭೂಮಿಯವ್ರಿಗೆ. ಹಿಂದಿನವ್ರಿಗೂ ಕಷ್ಟ ಇತ್ತು ಇಲ್ಲಾಂತ ಹೇಳಲ್ಲ, ಆದರೆ ಅಲ್ಲೊಂದು ಶಿಸ್ತು ಬದ್ಧತೆ ಒಂದು ನೇಮ ಇತ್ತು. ಇಡೀ ಒಂದು ಕ್ಯಾಂಪ್ ಮಾಡಿದಾರಂದರೆ ಅಲ್ಲಿ 3 ತಿಂಗಳವರೆಗೂ ಕ್ಯಾಂಪ್ ಮಾಡ್ತಾ ಇದ್ರು. ಜಾತ್ರೆಗಳಲ್ಲಿ ಬನಶಂಕರಿ ಜಾತ್ರೆ ಆಗಿರ್ಬೋದು, ಆಮೇಲೆ ಗವಿಸಿದ್ದೇಶ್ವರ ಕೊಪ್ಪಳ ಆಗಿರ್ಬೋದು, ಹೀಗೆ ಗದಗು ನಾನಾ ಕಡೆ ಎಲ್ಲ ಕ್ಯಾಂಪ್ ಮಾಡಿಬಿಟ್ಟು ಅವ್ರು ಏನು ಮಾಡೋರು ಅಂದರೆ ಟೆಂಟ್ ಹೊಡ್ಕೊಂಬಿಟ್ಟು ಸುತ್ತರದು ತಗಡಿಟ್ಟು ಏನು ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಗಾಳಿ ಅನ್ನಂಗಿಲ್ಲ, ಅನಿವಾರ್ಯ ಪರಿಸ್ಥಿತಿ ಮಾಡಲೇಬೇಕು, ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಮಾಡಲೇಬೇಕು. ಆಗ ಒಳ್ಳೊಳ್ಳೆ ನಾಟಕಗಳು ಬರ್ತಿದ್ವು. ಅಂಥ ನಾಟಕಗಳು ನೋಡೋಕ್ಕೆ ಇಡೀ ಸುತ್ತರದು ಜನ ಬಂಡಿ ಕಟ್ಕೊಂಬರಂತೆ. ಅವಾಗ ಆ ಒಂದು ಖುಷಿ ಏನಿದೆ ಅಲ್ಲ, ಈಗಿಲ್ಲ ಅದು. ಯಾಕಂದ್ರೆ ಆಗ ಒಂದು ದೇವರದಾಗಲಿ ಒಂದು ಸಂಸಾರದ ಕತೆ ಆಗಲಿ ಇಟ್ಟುಕೊಂಡು ಕಥೆಯನ್ನು ಅವರು ತಾಲೀಮು ಮಾಡಿಕೊಂಡು ಪ್ರೇಕ್ಷಕರನ್ನ ಮುಟ್ಟಿಸ್ತಾ ಇದ್ರು. ಹಾಗಾಗಿ ಅವರಿಗೆ ಅವಾಗ ಬಂಡಿನೂ ಇದ್ದಿಲ್ಲ, ಯಾವುದೂ ಇದ್ದಿಲ್ಲ. ಟ್ಯಾಕ್ಟರ್ ಮಾಡಿಕೊಂಡು ಟ್ಯಾಕ್ಟರ್ ಒಳಗೆ ಸಾಮಾನು ಇರ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಹೋಗಾರಂತೆ ನಮ್ಮ ತಂದೆ ಹೇಳೋರಿದ್ನ. ಆ ಪರಿಸ್ಥಿತಿ ಅವ್ರಿಗಿತ್ತು. ಹೋದಲ್ಲಿ ಊಟ ಲೇಟ್ ಆಗ್ಬೋದು, ಆಮೇಲೆ ಜನ ಸೇರಿದಾರಂದರೆ ಊಟಕ್ಕೆ ಸಮತಿಗೂ ಟೈಮ್ ಇರ್ತಿದ್ದಿಲ್ಲ ಅಂತೆ ಅವರಿಗೆ ಜಾತ್ರೆಗಳ ಟೈಮ್ನೊಳಗೆ. ಅಂಥ ಕಠಿಣ ಪರಿಸ್ಥಿತಿ ಅಂತೆ. ಈಗ ಒಂದು ಸ್ವಲ್ಪ ಒಂದು 2 ಸೀನ್ ಇಲ್ಲಪ್ಪ ಅಂದರೆ ಅವಾಗೆ ಒಂಚೂರು ತಿನ್ಕೊಳ್ಳೋರಂತೆ, ಯಾರು ಸೀನ್ ಇಲ್ಲ ಅವರು. ಈ ಥರ ಎಲ್ಲ ತುಂಬ ಕಷ್ಟ ಬಿದ್ದರು ಹಳಬರು. ಈಗಿನವರಿಗೆ ಅದು ಅನಿವಾರ್ಯ ಆಗಿದೆ. ಯಾಕಂದ್ರೆ ಪಾಪ ಅದಕ್ಕೂ ಇದಕ್ಕೂ ಹೋಲಿಸಿದರೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ವೃತ್ತಿರಂಗ ಭೂಮಿಗೂ. ಈಗ ಇವರು ಮಾಡೋ ಕಂಪ್ನಿ ಇಟ್ಕೊಂಡು, ಕಂಪ್ನಿಗಳು ಅಂತಂದರೆ ಈಗಿಲ್ಲ ಬಿಡಿ ಅಷ್ಟು ಕಂಪ್ನಿಗಳು. ಯಾಕಂದ್ರೆ ಬೆರಳೆಣಿಕೆ ಎಷ್ಟು ಕಂಪ್ನಿ ಇದೆ. ಈಗ ಗುಡಿಗೇರಿ ಅವ್ರದ್ದೊಂದಿದೆ, ಆಮೇಲೆ ರಾಜು ತಾಳಿಕೋಟಿ ಅವ್ರದ್ದೊಂದಿದೆ, ಗೋಕಾಕ್ನವರು ಗೋಕಾಕ್ನೊಳಗೆ ಒಂದು ಥಿಯೇಟರ್ ಕಟ್ಕೊಂಡು ಇದು ಮಾಡ್ತಾರೆ, ಆಮೇಲೆ ಜೇವರ್ಗಿ ರಾಜಣ್ಣ ಅಂತ, ಆಮೇಲೆ ಅಜ್ಜರ್ದಂತರೂ ಸತತವಾಗಿ ನಡೀತಾ ಇದೆ. ಅಜ್ಜರು ಅಂತಂದ್ರೆ ಪುಟ್ಟರಾಜ್ ಗವಾಯಿಗಳು ಗದಿಗ್ನವರು. 80 ವರ್ಷದಲ್ಲಿದ್ದ ಇವತ್ತಿಗೂ ಆ ಟೀಮ್ನೊಳಗೆ ಗಂಡ್ಮಕ್ಳೇ ಪಾತ್ರ ಮಾಡೋದು, ಹೆಣ್ಮಕ್ಳಿಗೆ ಅವಕಾಶ ಇಲ್ಲ. ಅವ್ರನ್ನ ನೋಡಿಬಿಟ್ರೆ, ಮೊನ್ನೆ ಅವ್ರದ್ದು ಒಂದು ನಾಟಕ ನೋಡಿದೆ, ಮತ್ತೊಮ್ಮೆ ಬಾ ಮುತ್ತೈದೆ ಆಗಿ ಅಂತಂದು
ಅದ್ರಾಗ ಲೇಡೀಸ್ ಮಾಡಿದ್ರು ಪಾತ್ರನ, ನಾನು ನಿಜವಲ್ಲ ಅವ್ರ ಕಾಲು ಬಿದ್ದುಬಿಟ್ಟೆ ಹೋಗಿ. ಅವ್ರ ಮುಂದೆ ನಾವು ಏನೂ ಅಲ್ಲ. ಅಷ್ಟು ಚೆನ್ನಾಗಿ ಕೊರೋನಾ ಟೈಮ್ ಕೂತ್ಕೊಂಡು ಮಾದೇವಣ್ಣ ಅನ್ನೋರು ಮೇನ್ ಪಾತ್ರ ಮಾಡಿದ್ರು ಅದ್ರಾಗೆ, ಗೌರಿ ಅನ್ನೋ ಪಾತ್ರನ. ಅವರೇ ಆ ಸ್ಕ್ರಿಪ್ಟನ್ನು ಲಾಕ್ಡೌನ್ ಟೈಮ್ ಏನು ಮಾಡೋದು ಅಂತಂದು ಪಾಪ ಕ್ಯಾಂಪಕ್ಕಂಗೆ ಕುಂತತ್ನಾಗ ಥಿಯೇಟ್ರ್ ಕಾಯಲೇಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಏನಾರು ಒಂದು ಸಾಮಾನು ಹೋಯ್ತು ಅಂದ್ರೆ ತರೋಕ್ಕಾಗಲ್ಲ, ಅಷ್ಟು ಕಷ್ಟದ ಪರಿಸ್ಥಿತಿ. ಇಲ್ಲಿ ಮಲ್ಲತ್ತಳ್ಳಿ ಒಳಗೆ ನಾಟಕ ಮಾಡಿದರು, ನಾನು ಹೋಗಿದ್ದೆ ನೋಡೋಕ್ಕೆ. ಅವಾಗ ನೋಡಿಬಿಟ್ಟು ನಾನು, ನಾವು ಹೆಣ್ಮಕ್ಳು ಅನ್ನೋರು ಇವ್ರ ಮುಂದೆ ಏನು ಅಲ್ಲ ಅಂದ್ಕೊಂಡು ಕೈ ಮುಗಿದ್ಬಿಟ್ಟೆ. ಮಾತ್ರ ಅದ್ಭುತವಾದಂಥ ನಾಟಕ. ಜೇವರ್ಗಿ ರಾಜಣ್ಣ ಅವ್ರ ಕಂಪ್ನಿ ಒಳಗೂ ಒಳ್ಳೊಳ್ಳೆ ನಾಟಕಗಳು ಇದೆ. ಕುಂಟಕೋಣ ಮೂಕಜಾಣ ಅಂತ ಅದು ಎಷ್ಟು ಸಾವಿರ ಶೋ ಆಗಿದೆನೋ ನನಗಂತೂ ಗೊತ್ತಿಲ್ಲ. ಯೂಟ್ಯೂಬ್ನಾಗ ಹೊಡೆದು ನೋಡಿ ನಿಮಗೆ ಸಿಗುತ್ತೆ. ಇಷ್ಟು ಚೆನ್ನಾಗಿದೆ ಕಾಮಿಡಿ ಇದ್ರೂ ಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನಿಜವಾಗ್ಲು ನೀವು ಅದನ್ನ ನೋಡಿ ಯೂಟ್ಯೂಬ್ನೊಳಗೆ ಬಿಟ್ಟಿದ್ದಾರೆ, ತುಂಬ ಖುಷಿಯಾಗುತ್ತೆ. ಈಗಿನ ಪರಿಸ್ಥಿತಿ ಮತ್ತೇನು ಮಾಡೋಕ್ಕಾಗಲ್ಲ. ಈಗ ಅವರು ಹೆಂಗೆ ಹೇಳ್ತಾರೋ ಹಂಗೆ ನಾಟಕ ಮಾಡಬೇಕಾಗತ್ತೆ. ಪೌರಾಣಿಕ ಆದ್ರೂ ಈಗ ಅವ್ರು ಏನು ತೊಗೊಂಡಿರ್ತಾರೋ ಆ ಪಾತ್ರಕ್ಕೆ ನಾವು ಅಡ್ಜಸ್ಟ್ ಆಗಿ ಪಾತ್ರಗಳು ಮಾಡ್ಕೊಂಡು ಹೋಗಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ಸಮಾಜ ಅದನ್ನ ಕೇಳುತ್ತೆ. ಈಗ ಹಿಂದೆ ಪುರಾಣ ಪುಣ್ಯಕಥೆಗಳ ನಾಟಕ ಆಡ್ತಾ ಇದ್ರು, ಅದನ್ನು ಕೇಳೋ ಇದನ್ನೇ ಬೇರೆ ಇತ್ತು. ಈಗೂ ಕೇಳಲ್ಲ ಅಂತಲ್ಲ, ಇದ್ದಾರೆ, ಆದರೇನು ಒಂದು ಹಾಡು ಮನೋರಂಜನೆ ಕೇಳ್ತಾರೆ. ಈಗಿನ ಒಂದು ಪೀಳಿಗೆಗಳು ಮನೋರಂಜನೆ ಬೇಕು ಅಂತಾರೆ. ಹಾಗಾಗಿ ಈಗ ಗುಬ್ಬಿ ಥಿಯೇಟ್ರ್ನೊಳಗಾದ್ರೂ ಅಷ್ಟೇ, ಗುಬ್ಬಿ ವೀರಣ್ಣ ಅವ್ರೇನು ಸರ್ವೇ ಸಾಮಾನ್ಯನ, ಶತಮಾನದ ದೊರೆ ಆತ. ಅಂಥ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕಲಾವಿದರನ್ನಾಗಿ ಹೊರ ಹೊಮ್ಮಿಸಿದಾರಲ್ಲ, ಅದು ಗ್ರೇಟ್. ಮಾತ್ರ ನಿಜವಾಗ್ಲೂ ನಾನು ನಮ್ಮ ತಂದೆ ಹೆಸರು ಉಳಿಸಿದ್ದೀನಿ, ಅವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಸಾರ್ಥಕ ಆತು ಅಂದ್ಕೊಂಡೆ ನನ್ನ ಜೀವನ. ಮಾತ್ರ ಎಕ್ಸ್ಪೀರಿಯನ್ಸ್ ಅಂತಂದರೆ ಅಲ್ಲಿ ತರಬೇತಿ ಕೊಟ್ಕೊತ ಹೋಗ್ತಾರೆ. ನಿನ್ನ ಸಮ್ಮಿಗೆ ಹೋದರೆ ಸುಮ್ಮನೆ ಕೂಡಿಸಲ್ಲ, ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ. ಅಲ್ಲಿ ಹೆಂಗೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದ ಕೂಡಲೇ ಕೋಲಾಟ ಇರುತ್ತೆ, ಒಂದಿನ ಕೋಲಾಟ ಇದ್ದರೆ ಒಂದಿನ ಯೋಗಾಸನ ಇರುತ್ತೆ, ಆಮೇಲೆ ತೇರಿ ಕ್ಲಾಸ್ಗಳು ಶುರುವಾಗ್ತಾವೆ, ಆಮೇಲೆ ಮೇಕಪ್ಪು, ಲೈಟಿಂಗು, ಹೀಗೆ ಪ್ರತಿಯೊಂದು ಹಲವಾರು ಅದಕ್ಕಾಗಿ ಟೈಮಿಂಗ್ಸ್ಗಳು ಮಾಡಿದ್ದಾರೆ ನಿನ್ನ ಸಮ್ನೊಳಗೆ. ಈಗ ಮೇಕಪ್ಪಿಗೆ 15 ದಿನ ನಮಗೆ ಸಿಕ್ಕಿದ್ದು ನಾನು ಖುಷಿ ಪಡ್ತೇನೆ. ಮೇಕಪ್ ನಾಣಿ ಅವರು, ನಾನು ಅವರ ಕೈಯೊಳಗೆ ಪ್ರಥಮವಾಗಿ ಮೇಕಪ್ ಕಲಿತೆ ನಾನು. ಆಮೇಲೆ ಲೈಟಿಂಗು ಕಿಟ್ಟಣ್ಣ ಅಂತಂದು ಅವರು ನಮಗೆ ಲೈಟಿಂಗ್ ಹೇಳ್ಕೊಡೋರು, ಬಂದು 15 ದಿನ ಮಾತ್ರ ತರಬೇತಿ ಕೊಡೋರು. ಹೆಂಗೆ ನಾವು ಸ್ವಿಚ್ ರೆಡಿ ಮಾಡ್ಕೋಬಹುದು ಮನೆಗೆ ಕೆಟ್ಟರೆ, ಆಮೇಲೆ ತಿರುಗಾಟಕ್ಕೆ ಹೋದರೆ ಏನಾರ ಪ್ರಾಬ್ಲಮ್ ಆದರೆ ಹೆಂಗೆ ಮಾಡಬಹುದು ಅಂತಂದು, ಆಮೇಲೆ ತಿರ್ಗಾ ಪ್ರಾಪರ್ಟಿಗಳು ಹೆಂಗೆ ಮಾಡೋದು ಅಂತಂದು ಪುರುಷೋತ್ತಮ್ ತಲವಾಟ್ ಅಂತಂದು ಅವ್ರು ಶಿಕಾರಿಪುರದವ್ರು, ಅವ್ರು ನಮಗೆ ಹೆಡ್ಗೇರ್ ಮಾಡೋದು, ಆಮೇಲೆ ತೋಳು ಬಂದಿಗಳು ಮಾಡೋದು ಹೆಂಗೆ ಮಾಡ್ಬೋದು, ರಟ್ಟಿನೊಳಗೆ ಫೋಮ್ನೊಳಗೆ ಯಾವ ಥರ ನಾವು ಕೆಡ್ಲಾರ್ದಂಗೆ ನಾವು ತಿರುಗಾಟದೊಳಗೆ ಇಟ್ಕೋಬಹುದು ಅವನ್ನ ಮಾಡಿದ್ರು ಅನ್ನೋದನ್ನ, ಕಡಿಮೆ ಮೆಟೀರಿಯಲ್ನೊಳಗೆ ನಾವು ಹೆಂಗೆ ಒಂದು ನಾಟಕ ಕಟ್ಬೋದು ಅನ್ನೋದನ್ನು ಅಲ್ಲಿ ಕಲಿಸ್ಕೊಡ್ತಾರೆ ನಮಗೆ. ನಾನು ಮೊದಲು ಮಾಡಿದ ನಾಟಕ ಪಂಚರಾತ್ರ ಅಂತ ಐತಾಳ ಅವ್ರದ್ದು, ಆ ನಾಟಕಗಳಿದ್ದ ಹಿಂಗೆ ನಾವು ಸ್ಟೂಡೆಂಟ್ ಆಗಿದ್ದಾಗ ಒಂದು 4 ನಾಟಕ ಮಾಡಿಸಿದ್ರು. ಪಂಚರಾತ್ರ 1, ವೆನಿಸಿನ ವರ್ತಕ 1, ಭಗವದ್ಜ್ಜಿಕೆ ಅಂತ ಹೀಗೆ ಹಲವಾರು ನಾಟಕಗಳ್ನ ಮಾಡಿಸ್ತಾ ಬಂದರು. ನಾನು ತಿರುಗಾಟಕ್ಕೆ ಬಂದಮೇಲೆ ಸ್ಮಶಾನ ಕುರುಕ್ಷೇತ್ರ ಮಾಡಿದೆ, ಆಮೇಲೆ ಮೀಡಿಯಾ ಮಾಡಿದೆ, ಜೊತೆಗಿರುವನು ಚಂದಿರ ಮಾಡಿದೆ, ಆಮೇಲೆ 3 ಸಿಸ್ಟರು, ಹೀಗೆ ಹಲವಾರು ನಾಟಕಗಳನ್ನ ನಾನು 7 ವರ್ಷ ಅಲ್ಲಿ ಪ್ರತಿ ವರ್ಷನೂ 3 ನಾಟಕ ತೆಗೆದುಕೊಳ್ತಾರೆ ನೀನಾಸಂನೊಳಗೆ. ನಾನು ಕಂಟಿನ್ಯೂ 6 ವರ್ಷನೂ ಬೇರೆ ಬೇರೆ ರೀತಿಯಾದಂಥ ನನಗೆ ಪಾತ್ರಗಳು ಸಿಗ್ತಾ ಹೋಯ್ತಲ್ಲಿ. ಹಾಗೆ ಸಾಣಿಹಳ್ಳಿಗೆ ಬಂದಪ್ಪ ಅಂತಂದರೆ ಅಲ್ಲಿನೂ ಅಷ್ಟೇ, ಯಾಕೆಂದರೆ ಅಲ್ಲೇನು ತರಬೇತಿ ಇದ್ದಿಲ್ಲ ನಾವು ಇದ್ದಾಗೆ. ಅಲ್ಲೇನಂದರೆ ನಾಟಕ ತೊಗೊಳೋರು ಅವರು, 3 ನಾಟಕ ತೊಗೊಳೋರು, ಶರಣರ ಬಗ್ಗೆ ಒಂದು, ಸಮಾಜದ ಕಳಕಳಿ ಇಟ್ಟುಕೊಂಡು ಹೀಗೆ. ಅಲ್ಲಿನೂ ನನಗೆ ಒಡಲಾಳ, ಶರೀಫಾ, ಇನ್ನು ಒಂದೆರಡು ನಾಟಕಗಳು ಹೀಗೆ ಒಳ್ಳೊಳ್ಳೆ ನಾಟಕಗಳನ್ನ ನಾನು ಮಾಡ್ತಾ ಹೋದೆ. ಮಾಡ್ತಾ ಹೋದ ಹೊತ್ತಿನಾಗೆ ನನಗೆ ನೀನಾಸಂನಾಗೆ ಒಳ್ಳೆ ಕ್ಯಾರೆಕ್ಟ್ರು ಸಿಕ್ಕಿದ್ದು ಅಂತಂದರೆ ಸ್ಮಶಾನ ಕುರುಕ್ಷೇತ್ರದೊಳಗೆ ಒಂದು ಮುದುಕಿ ಬರ್ತಾಳೆ. ಆ ಪಾತ್ರ ಸಣ್ಣದೇ ಆದ್ರೂ ಅವಳು ಮಗನ ಹುಡುಕೊಂತ ಬರ್ತಾಳೆ ಸ್ಮಶಾನದಾಗ, ಕುಕ್ ಅಂತ. ಮೀಡಿಯಾ ನಾಟಕದೊಳಗೆ ನನಗೆ ಬಿ ವಿ ಕಾರಂತರು ದಾದಿ ರೋಲ್ ಕೊಟ್ಟರು. 20 ನಿಮಿಷ ಆನ್ ಸ್ಟೇಜ್ ಇರಬೇಕಿತ್ತು ನಾನು, ಸ್ಟಾರ್ಟಿಂಗೇ ನಂದು. ಅದ್ರಾಗೂ ಒಳ್ಳೆ ಹೆಸರಾಯಿತು. ಸ್ಮಶಾನ ಕುರುಕ್ಷೇತ್ರ ಅಷ್ಟೇ,
ಸ್ಮಶಾನ ಕುರುಕ್ಷೇತ್ರ ಇವ್ರು ಮಾಡ್ತಿದ್ರು ಕೆ ವಿ ಅಕ್ಷರ. ಆಮೇಲೆ ಜೊತೆಗಿರುವನ್ನು ಚಂದಿರ ನಮಗೆ ಇವೆರಡಕ್ಕಿಂತ ಗ್ರೇಟ್ ಆಯಿತು. ಯಾಕೆ ಗ್ರೇಟ್ ಆಯಿತು ಅಂದರೆ ಪೂನಾದರ್ ಅವರು ನಿರ್ದೇಶಕರು ಭಾಸ್ಕರ್ ಚಂದವರ್ಕರ್ ಅಂತಂದು ಅವರು ಜೊತೆಗಿರುವನು ಚಂದಿರ ಮ್ಯೂಸಿಕ್ ವಿತ್ ಇದನ್ನ ಅವ್ರ ಕೈಲೇ ಮಾಡಿಸ್ಬೇಕು ಅಂತಂದು ಕರೆಸಿದ್ರು. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಆಮೇಲೆ ಜಯಂತ್ ಕಾಯ್ಕಿಣಿ ಅವರು ಬಂದು ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದು ಕೊಟ್ಟಂಗಲ್ಲ, ನಮಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಒಬ್ಬ ಮಾಸ್ಟ್ರು ಕೂತ್ಕೊಂಡು ಎದುರಿಗೆ ಅವ್ರು ಹಿಂದೆ ಹೇಳಿದ್ದನ್ನು ಎಲ್ಲರಿಗೂ ಅದನ್ನ ಹೇಳೋರು, ಈ ಥರ ಹಿಂಗೆ ಮಾಡಿ ಹಿಂಗೆ ಮಾಡಿ. ನಮಗೆ ಸ್ವಲ್ಪ ಅಲ್ಪ ಅರ್ಥ ಆಗ್ತಿತ್ತು ಅವರು ಮಾತಾಡೋದು ಇದು ಮಾಡೋದು. ಆಮೇಲೆ ಅವ್ರು ಏನಾರು ಹೇಳಿದತ್ತೆ ನಮಗೆ ಅದನ್ನ ಹೇಳೋರು, ಈ ಥರ ಮಾಡಿ ಈ ಥರ ಮಾಡಿ ಅಂತಂದು. ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಡನಾಟ ಅಲ್ಲೇ ಆಯಿತು. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತಹ ಇಂಟರ್ವ್ಯೂಸ್ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತಹ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ನೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿವೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದಿ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನೆಲ್. ಅಂಡ್ ಆಲ್ ದಿ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.